ಹಾಯ್ ನಮಸ್ಕಾರ, ಕನ್ನಡ ಏಟೆಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಸ್ಯಾಮ್ಸಂಗ್ ಗುರು 1200 ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಕೀಪ್ಯಾಡ್ ಮೊಬೈಲ್ ಆಗಿರುತ್ತೆ. ಫ್ರೆಂಡ್ಸ್, ನಾನು ಇದನ್ನು ಅಮೆಝಾನ್ ಕಡೆಯಿಂದ ನಾನು ಪರ್ಚೇಸ್ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ನೋಡ್ಬೋದು, ಇಲ್ಲಿ 1410 ರೂಪಾಯಿಗೆ ಮೊಬೈಲ್ ಇದೆ. ಫ್ರೆಂಡ್ಸ್, ಇದು ನಿಮಗೆ ಬಿಲ್ ನಾನು ಆಮೇಲೆ ತೋರಿಸ್ತೀನಿ. ಫ್ರೆಂಡ್ಸ್, ಈಗ ಓಪನ್ ಮಾಡೋಣ. ಫ್ರೆಂಡ್ಸ್, ಈಗ ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಈ ಥರ ಇತ್ತಲ್ಲ ನಿಮಗೆ ಬಾಕ್ಸ್ನಲ್ಲಿ ಬಂದಿದೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸ್ಯಾಮ್ಸಂಗ್ ಗುರು 1200 ಅಂತ ಇದೆ. ಫ್ರೆಂಡ್ಸ್, ಇದು ನೋಡಿದ್ರೆ ನಿಮಗೆ 3.86 ಸೆಂಟಿಮೀಟರ್ ಟಿನ್ TFT ಡಿಸ್ಪ್ಲೇ ಇರುತ್ತೆ, ಜೊತೆಗೆ ಟಾರ್ಚ್ ಕೂಡ ಇರುತ್ತೆ. ಮತ್ತು ನಿಮಗೆ ನೀವು ಕಂಟಿನ್ಯೂಸ್ ಆಗಿ 11 ಗಂಟೆ ಫ್ರೆಂಡ್ಸ್ ಇದನ್ನು ನೀವು ಮಾತಾಡೋದಕ್ಕೆ ಯೂಸ್ ಮಾಡಿದ್ರೆ ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಜೊತೆಗೆ ಫ್ರೆಂಡ್ಸ್, ನೀವು 1000 ಕಾಂಟ್ಯಾಕ್ಟ್ಗಳನ್ನು ನಿಮ್ಮ ಫೋನ್ ಸ್ಟೋರೇಜ್ನಲ್ಲಿ ನೀವು ಸೇವ್ ಮಾಡ್ಬೋದು. ಫ್ರೆಂಡ್ಸ್, ಇದು ನಿಮಗೆ ರಫ್ ಆ್ಯಂಡ್ ಟಫ್ ಮೊಬೈಲಿಗೆ ನೀವು ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಒಳ್ಳೆ ಬಾಳಿಕೆ ಬರುತ್ತೆ. ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮ್ಮ ಮೊಬೈಲ್ 1410 ರೂಪಾಯಿ ಇರುತ್ತೆ. ಫ್ರೆಂಡ್ಸ್, ಇದು ಆನ್ಲೈನಲ್ಲಿ ನಿಮಗೆ 1400 ರೂಪಾಯಿ, 1300 ರೂಪಾಯಿ ಹಂಗೆಲ್ಲ ಡಿಫ್ರೆನ್ಸ್ ಇರುತ್ತೆ. ಮತ್ತು ನಿಮಗೆ ಕಲರ್ ವೈಸ್ ನಿಮಗೆ ಇದು ರೇಟು ಹೆಚ್ಚು ಕಡಿಮೆ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇದು ಹೊಸ ಮಾಡಲು 2020 ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು. ಫ್ರೆಂಡ್ಸ್, ಈಗ ಇದನ್ನು ಓಪನ್ ಮಾಡೋಣ. ಫ್ರೆಂಡ್ಸ್, ಈಗ ಓಪನ್ ಮಾಡಿದ ಕೂಡಲೇ ಮೊಬೈಲು ಸ್ಟಾರ್ಟಿಂಗ್ ಕಾಣುತ್ತೆ. ಈ ಥರ ನೋಡ್ಬೋದು ಫ್ರೆಂಡ್ಸ್, ಮೊಬೈಲು ಇದು ತುಂಬ ಲೈಟ್ ವೇಟ್ ಆಗಿದೆ. ಈಗ ಬ್ಯಾಟ್ರಿ ಹಾಕಿಲ್ಲ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗು, ಇದು ಒಳ್ಳೆ ಲುಕ್ ಇದೆ ಫ್ರೆಂಡ್ಸ್. ಮತ್ತೆ ನಿಮಗೆ ಇಲ್ಲಿ ಚಾರ್ಜರ್ ಇಂದು ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಚಾರ್ಜರ್ ಪಾಯಿಂಟ್ ನಿಮಗೆ ಇಲ್ಲಿ ಸೈಡಲ್ಲಿ ಬರುತ್ತೆ. ಇದನ್ನ ಓಪನ್ ಮಾಡಿಕೊಂಡು ನೀವು ಚಾರ್ಜಿಗೆ ಇಡಬೇಕಾಗುತ್ತೆ. ಆನಂತರ ಫ್ರೆಂಡ್ಸ್, ನಿಮಗೆ ಚಾರ್ಜ್ ಆದಮೇಲೆ ನೀವು ಅದನ್ನು ಕ್ಲೋಸ್ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಈ ಥರ ನಿಮಗೆ ಬರುತ್ತೆ. ನೀವು ಚಾರ್ಜರ್ ಆದಮೇಲೆ ಫ್ರೆಂಡ್ಸ್ ಇದನ್ನು ನೀವು ಕ್ಲೋಸ್ ಮಾಡ್ಕೋಬೋದು. ಫ್ರೆಂಡ್ಸ್, ಈಗ ಮತ್ತೆ ಬಾಕ್ಸ್ನಲ್ಲಿ ಏನೇನು ಕೊಟ್ಟಿದ್ದಾನೆ ಅಂತ ಮತ್ತೆ ನೋಡೋಣ. ಈಗ ಮೊಬೈಲನ್ನು ಸೈಡಲ್ಲಿ ಇಡೋಣ. ಫ್ರೆಂಡ್ಸ್, ಬ್ಯಾಟ್ರಿ ಈಗ ಸದ್ಯ ಮೊಬೈಲಲ್ಲಿ ಇಲ್ಲ, ಅದನ್ನು ಸೆಪ್ರೇಟಾಗಿ ಕೊಟ್ಟಿದ್ದಾನೆ, ಅವನು ಬಾಕ್ಸ್ನಲ್ಲಿ ಕೊಟ್ಟಿದ್ದಾನೆ. ಫ್ರೆಂಡ್ಸ್, ಯೂಸರ್ ಮ್ಯಾನುವಲ್ಲು ಮತ್ತು ವ್ಯಾರಂಟಿ ಕಾರ್ಡು ಇದು ನೋಡ್ಬೋದು, ಇದು ಸೀಲ್ ಆಗಿರುತ್ತೆ. ಇದನ್ನು ನೀವು ಓಪನ್ ಮಾಡಿಕೊಂಡು ಓದ್ಕೋಬೋದು. ಇದರಲ್ಲಿ ಯಾವ್ಯಾವ ಥರ ಯೂಸ್ ಮಾಡೋದು ಏನಂತೇಳಿ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್. ಆನಂತರ ಫ್ರೆಂಡ್ಸ್, ಇಲ್ಲಿ ನಿಮಗೆ ಒಳ್ಳೆ ಕ್ವಾಲಿಟಿದು ಚಾರ್ಜರ್ ಕೊಟ್ಟಿದ್ದಾನೆ. ಇದು ನೋಡ್ಬೋದು ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ನೋಡ್ಬೋದು ಫ್ರೆಂಡ್ಸ್. ಮತ್ತು ಇಲ್ಲಿ ಚಾರ್ಜರ್ ಇದು ಈ ಟೈಪು ಬರುತ್ತೆ, ಕ್ವಾಲಿಟಿ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಮತ್ತು ವೈರ್ ಲೆಂತ್ ಕೂಡ ಚೆನ್ನಾಗಿದೆ, ಜಾಸ್ತಿ ಉದ್ದ ಇದೆ. ಮತ್ತು ಆನಂತರ ಫ್ರೆಂಡ್ಸ್, ಈಗ ಬಾಕ್ಸ್ ಒಳಗೆ ಬ್ಯಾಟ್ರಿ ಕೊಟ್ಟಿರ್ತಾನೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇದು ಕೂಡ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಇರುತ್ತೆ ಫ್ರೆಂಡ್ಸ್. ಈಗ ಮೊಬೈಲಿಗೆ ಬ್ಯಾಟ್ರಿನ ಹಾಕೋಣ. ಫ್ರೆಂಡ್ಸ್, ಬ್ಯಾಟ್ರಿ ಈಗ ರಿಮೂವ್ ಮಾಡ್ಬೇಕಂದ್ರೆ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ನೋಡ್ಬೋದು, ಇಲ್ಲಿ ಮೊಬೈಲ್ನ ಉಲ್ಟಾ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ನಿಮಗೆ ಬ್ಯಾಟ್ರಿ ರಿಮೂವ್ ಮಾಡೋಕ್ಕೆ, ಬ್ಯಾಟ್ರಿ ಹಾಕೋಕ್ಕೆ ನಿಮಗೆ ಬ್ಯಾಕ್ ಕವರ್ ಓಪನ್ ಮಾಡೋಕ್ಕೆ ಸಿಗುತ್ತೆ ಫ್ರೆಂಡ್ಸ್. ಅಲ್ಲಿ ನೀವು ಇದನ್ನು ಕರೆಕ್ಟಾಗಿ ಓಪನ್ ಮಾಡಿಕೊಡಿ. ಸ್ವಲ್ಪ ಸ್ಟಾರ್ಟಿಂಗ್ನಲ್ಲಿ ಹೊಸ ಫೋನ್ ಇರೋದ್ರಿಂದ ಸ್ವಲ್ಪ ಟೈಟ್ ಅನಿಸುತ್ತೆ, ಕೇರ್ಫುಲ್ ಆಗಿ ನೋಡಿಕೊಂಡು ರಿಮೂವ್ ಮಾಡಿ. ಫ್ರೆಂಡ್ಸ್, ಇದು ಮತ್ತೆ ನಿಮಗೆ ಸಿಂಗಲ್ ಸಿಮ್ ಆಗಿರುತ್ತೆ, ಇದರಲ್ಲಿ ಭಾಳ ವೇರಿಯಂಟ್ ಇದೆ ಫ್ರೆಂಡ್ಸ್. ಇದೇ ಡ್ಯುವಲ್ ಸಿಮ್ ಇರುತ್ತೆ, ಜೊತೆಗೆ ಫ್ರೆಂಡ್ಸ್ ನಿಮಗೆ ವಿತ್ MP3 ವಿತೌಟ್ MP3, ಜೊತೆಗೆ ಫ್ರೆಂಡ್ಸ್ ನಿಮಗೆ ಕ್ಯಾಮ್ರಾ ವಿತ್ ಕ್ಯಾಮ್ರಾ ವಿತೌಟ್ ಕ್ಯಾಮ್ರಾ ಎಲ್ಲ ಇರುತ್ತೆ ಫ್ರೆಂಡ್ಸ್. ನಿಮಗೆ ಯಾವುದು ಬೇಕೋ ಅದನ್ನು ನೀವು ತೊಗೋಬೋದು. ಜೊತೆಗೆ ಫ್ರೆಂಡ್ಸ್, ಇದರಲ್ಲಿ ತುಂಬ ಪ್ರೈಸು ಕಲರ್ ವೈಸು ಪ್ರೈಸ್ ಕೂಡ ವೇರಿಯಂಟ್ ಇರುತ್ತೆ, ನಿಮಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದನ್ನು ನೀವು ತೊಗೋಬೋದು ಫ್ರೆಂಡ್ಸ್. ಈಗ ಬ್ಯಾಟ್ರಿ ಹಾಕಿ ಆನಂತರ ಈಗ ಕ್ಲೋಸ್ ಮಾಡಿ ಈಗ ಮೊಬೈಲನ್ನು ಆನ್ ಮಾಡೋಣ. ಫ್ರೆಂಡ್ಸ್, ರೆಡ್ ಬಟನನ್ನು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ನೋಡ್ಬೋದು ಈ ಥರ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ಸ್ಯಾಮ್ಸಂಗ್ E1 200Y ಅಂತೇಳಿ ಸೌಂಡ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಟೈಮ್ ಸೆಟ್ ಮಾಡೋದಕ್ಕೆ ಕೇಳ್ತಾ ಇದೆ, ಎಸ್ ಅಂತ ಕೊಡಿ. ಆನಂತರ ನಿಮಗೆ ಟೈಮ್ ಎಷ್ಟಾಗಿದೆ ಅಂತ ನೋಡಿಕೊಂಡು
ನೀವು ಸೆಟ್ ಮಾಡ್ಕೋಬೇಕು ಇದನ್ನ ಫ್ರೆಂಡ್ಸ್. ಬಟನ್ಸ್ ಕೂಡ ತುಂಬ ಸ್ಮೂತ್ ಆಗಿದೆ ಮತ್ತು ಲೈಟ್ ವೈಟ್ ಇದೆ ಫ್ರೆಂಡ್ಸ್. ಮತ್ತು ಟಾರ್ಚ್ ಕೂಡ ಇದೆ ಫ್ರೆಂಡ್ಸ್, ನೋಡ್ಬೋದು ಫ್ರೆಂಡ್ಸ್ ಟಾರ್ಚಿನ ಪವರು ಎಷ್ಟಿದೆ ಅಂತೇಳಿ ನಿಮಗೆ ಗೊತ್ತಾಗ್ಬೋದು. ಈಗ ನಿಮಗೆ ಇಲ್ಲಿ ನಾನು ಲೈಟ್ ಆಫ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್, ಯಾವ ರೀತಿ ಎಷ್ಟು ಪವರ್ ಇದೆ ಅಂತೇಳಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಇಷ್ಟು ಬೆಳಕಿದೆ ಫ್ರೆಂಡ್ಸ್ ಇಲ್ಲಿ, ಅಷ್ಟು ಇದು ಬೆಳಕು ಅಷ್ಟು ಅನ್ಸಾಗತ್ತಿಲ್ಲ ಫ್ರೆಂಡ್ಸ್ ಇಲ್ಲಿ ಮೊಬೈಲ್ನಲ್ಲಿ. ಫ್ರೆಂಡ್ಸ್ ಅಷ್ಟು ಬೆಳಕೇನಿಲ್ಲ, ಒಂದು ಲೆವೆಲಿಗಿದೆ ಫ್ರೆಂಡ್ಸ್. ನೀವು ಫ್ಲ್ಯಾಶ್ ಲೈಟನ್ನು ಆಫ್ ಮಾಡಬೇಕಂದ್ರೆ ಈಗ ಸೆಂಟ್ರ್ ಬಟನ್ ಮೇಲ್ಗಡೆ ಬಟನ್ ಇದೆಯಲ್ಲ ಫ್ರೆಂಡ್ಸ್, ಅದನ್ನು ನೀವು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಆಫ್ ಆಗುತ್ತೆ, ಮತ್ತು ಅದನ್ನು ಕ್ಲಿಕ್ ಮಾಡಿ ಇಟ್ಕೊಂಡ್ರೆ ಆನ್ ಆಗುತ್ತೆ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇಷ್ಟ, ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ನೋಡಿದಾಗ ಧನ್ಯವಾದಗಳು. ಜೈ ಹಿಂದ್, ವಂದೇ ಮಾತರಂ.